ಸುಬ್ರಹ್ಮಣ್ಯ ಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗಿದೆ, ಅವರೇನಾದ್ರೂ ನಿಮ್ಗೆ ಇನ್ವೆಸ್ಟಿಗೇಷನ್ ಕರೆದ್ರೆ ಅಷ್ಟೇ ನಿಮ್ಗೆ ಯಾರೋ ಫೋನ್ ಮಾಡ್ಬಿಟ್ಟು ಕಾನ್ಫರೆನ್ಸ್ ಕಾಲ್ ಹಾಕೊಂಡ್ರಿ ಅಂತ ಹೇಳಿದ್ರಿ, ಅವ್ರೇನಾದ್ರೂ ಭೇಟಿ ಮಾಡ್ತೀನಿ ಅಂತ? ಇಲ್ಲ ಇಲ್ಲ, ನಾನು ಅವ್ರಿಗೆ ಹೇಳ್ದೆ ನನ್ನ ಮಾತಾಡ್ಸಕ್ ಹೇಳಿ, ನನ್ನ ವಿಷಯಗಳು ಸ್ವಲ್ಪ ತಿಳ್ಕೊಬೇಕು, ನನ್ಗೂ ನಮ್ಮ ಅಮ್ಮ ಅಂತಂದ್ಮೇಲೆ ನನ್ ಕ್ಯೂರಿಯಾಸಿಟಿ ಇರತ್ತಲ್ಲ, ನಾನ್ ಮಾತಾಡ್ಬೇಕು ವಿಷಯ ಇನ್ನ ಜಾಸ್ತಿ ನಾನು ತಿಳ್ಕೊಬೇಕು ಅಂತ ಯಾರು ಮಾತಾಡ್ಲಿಲ್ಲ ನನ್ನ ಹತ್ರ. ಈಗ ನಿನ್ನೆ ವೈಷ್ಣವಿಯವರು ಎಲ್ಲವನ್ನ ಇಲ್ಲಿ ಬಿಡೋಣ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಹಾಕಿದ್ರು, ಅಂದ್ರೆ ಏನರ್ಥ ಕಂಪ್ಲೀಟ್ ಆಗಿ ಇದನ್ನ ಬ್ರೇಕ್ಅಪ್ ಮಾಡೋಣ ಅನ್ನೋ ಒಂದು ಸಲಹೆಗಳಲ್ಲಿ ಹೇಳಿದ್ರೆ ಹೇಗೆ? ಈಗ ಸದ್ಯಕ್ಕೆ ಆ ತರನೆ ಇದೆ ಅವಳ ಮೈಂಡ್ ಸೆಟ್, ಹಾಗೆ ಹಾಕಿದಾಳೆ. ಇನ್ನು ಡೀಟೇಲ್ ಅವಳ ಹತ್ರ ಏನು ನಾವು ಕೇಳಿಲ್ಲ, ನಾವ್ ಇದ್ರ ಬಗ್ಗೆ ಅವಳ ಹತ್ರ ನಾನು ಚರ್ಚೆನು ಮಾಡಿಲ್ಲ, ಮಾತಾಡ್ಸೂ ಇಲ್ಲ. ಅವಳು ತುಂಬಾ ಬೇಜಾರಲ್ಲಿದ್ರು, ಈ ಟೈಮ್ ಅಲ್ಲಿ ಏನು ಮಾತಾಡ್ಸೋದ್ ಬೇಡ, ಅವಳು ನಿಧಾನ ಕಾಮ್ ಆಗಿದ್ದಾಗ ಇದನ್ನೆಲ್ಲ ಮಾತಾಡೋಣ. ಮುಂದುವರಿಬೇಕಾ, ಮದ್ವೆ ಮಾಡ್ಲಾನೇ ಇದೆ, ಯಾವ್ದೇ ತರದ್ದು ನಿರ್ಧಾರ ಈಗ ಸದ್ಯಕ್ಕೆ ನಾವು ಮಾಡೋ ಪರಿಸ್ಥಿತಿ ಇಲ್ಲ. ವಿದ್ಯಾಭರಣ್ ಫ್ಯಾಮಿಲಿ ಕಾಂಟ್ಯಾಕ್ಟ್ ಮಾಡಿದ್ರ ಏನ್ ಹೇಳ್ತಾರೆ? ಇಲ್ಲ, ನನ್ಗೆ ಅವ್ರ ಅಮ್ಮನೂ ವಾಯ್ಸ್ ನೋಟ್ ಕಳ್ಸಿದ್ರು, ಆಮೇಲೆ ವಿದ್ಯಾಭರಣ ಕಳ್ಸಿದ್ರು, ಅದ್ ಬೇಕಾ ತೋರಿಸ್ಲ ವಾಯ್ಸ್ ನೋಟ್ ಬೇಕಾ? ಕೇಳಿಸ್ತೇನೆ, ನಿಮ್ಗೊಂದು ಇದಿರತ್ತಲ್ಲ